ಸರ್ ಹಸುಗಳಿಗೂ ಬರೆ ಹಾಕ್ತಾರಾ? ಆ ಕಡೆ ಹಾಕ್ತಾರ ಅಣ್ಣ. ಅಲ್ಲ ನೀವು ಯಾವತ್ತಾದ್ರೂ ಸುಮಾರು ಹಸುಗಳು ತರ್ತಿರ್ತೀರಲ್ಲ, ರೇರ್ ಅಲ್ಲ ಹಾಕಿದಾರ? ಹಾಕಿದ್ದಾವೆ ಹಾಕಿದಾವ. ಅಂದ್ರೆ ಈ ತರ ಎರಡು ಒಂದೇ ಕೂಟದಲ್ಲಿ ಹಾಕಿರೋ ದನ ನಾವು ಹಿಂದೆ ತಂದಿರ್ಲಿಲ್ಲ, ಒಂದು ಹಾಕಿರೋರು ಒಂದು ಹಾಕಿರ್ತೀರಿ. ಹಾಂ ಹಂಗ ಅದೇ 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 ಎರಡಕ್ಕೂ ಹಾಕೋರು ಬರೆ ಎತ್ತು ನೋಡಿದ್ದೆ ಬಹಳ. ಹಾಂ ನೋಡಿರ್ಲಿಲ್ಲ ಅದೇ ಅದೇ ನಾನು ಎತ್ತುಗಳೆಲ್ಲ ನೋಡಿದ್ದೀನಿ, ಹಸುಗಳು ಕಮ್ಮಿ ನೋಡಿರ್ತೀನಿ, ಅದಕ್ಕೆ ಕೇಳಿದ್ದು ಹಸುಗಳಿಗೆ ಹಾಕ್ತಾರ ಅಂತ. ಸರ್ ಎಷ್ಟಾಗೋ ಇವು ರೇಟು? 85 ಮದ್ಗಿರಿ ಜಾತ್ರೆಲಿ ತೊಗೊಂಡಿದ್ದು. ತೊಗೊಂಡು ಎಷ್ಟು, ಒಂದು 15 ದಿನ ಆಯ್ತಾ? ಫಲ ಕೊಡಿ, ಫಲಕ್ಕೆ ಬಂದಿದ್ವಾ? ಗೊತ್ತಾಗತ್ತಲ್ಲ. ಹಾಂ ಹಾಂ ಅಲ್ಲ ಈಗ ಕಡೆ ಆಗಿದಾವಲ್ಲ ಅಲ್ಲೂ ಫಲ ನಿಂತ್ಕೊಳತ್ತ ಸೆಟ್ ಆಗ್ತಾವಲ್ಲ, ಕರುಗಳು ಚೆನ್ನಾಗಿ ಬರ್ಬೋದಾ? ಅಲ್ಲ ಕೆಲವ್ರು ಯಾರೋ ಹೇಳಿದ್ರು ಈ ಥರ ಕಡೆ ಎಲ್ಲ ಆದವು ಕೆಲಸ ಎಲ್ಲ ಮಾಡಿರ್ತವೆ ಕರುಗಳು. ಹೌದಾ? ಹೌದಾ? ಅಲ್ಲ ಇವು ಅವಾಗಿಂದನು ಕೆಲಸ ಮಾಡಿರ್ತವೆ ಅಂದ್ರೆ ಆ ಕಡೆ ಚೆನ್ನಾಗಿ ಕೆಲಸ ಮಾಡಿರ್ತಾರೆ, ಇಲ್ಲಿ ಅಂತ ಕೆಲಸ ಏನು ಮಾಡಲ್ವಲ್ಲ. ಇಲ್ಲಿ ನಮ್ಮ ಕಡೆ ಕಮ್ಮಿ ಅಲ್ವಾ? ಕಮ್ಮಿ ಅಲ್ವ? ಏನೋ ಮನೆಗೆ ಹಸುಗಳು ಇರ್ಲಿ. ಹಾಂ ಅಷ್ಟೇ ಅಷ್ಟೇ, ಕಡಲೆ ಗಿಡಕ್ಕೆ. ಹೌದೌದೌದು ಅಷ್ಟೇ ಅಷ್ಟೇ ಅಷ್ಟೇ, ಆ ಥರ ಗಟ್ಟಿ ಕೆಲಸ ಏನು ಮಾಡಲ್ಲ. ಹೌದೌದು ಹೇಳಕ್ಕಾಗಲ್ಲ, ಫಲ ನಿಂತು ನಿಂತು ಬಿಡ್ತವೆ. ಈ ನೀವೇನು ಹೇಳ್ತೀರಾ ವ್ಯಾಪಾರ? ಒಂದು ಹಸುಗಳು ಮಾತ್ರ ಸೂಪರ್ ಆಗವೆ, ಸ್ವಲ್ಪ ಕೂಟ ಅದು ಬೇರೆ ಇದು ಬೇರೆ ಆದ್ರೂ ಚೆನ್ನಾಗಿ. ಹಾಂ ಅದು, ಹಾಂ ಅದು ಚೆನ್ನಾಗಿ ಕಲ್ತೈತೆ, ಏನು ತೊಂದರೆ ಇಲ್ಲ. ಇಲ್ಲಂದ್ರೆ ನಮ್ಮ ಕಡೆ ಅಂದರೆ ಯಾರಾದರೂ ಸಾಕೋಣವ್ರು ಏನು ಅದೇ ನೀರಾವರಿ ಇರೋರು ಏನೋ ತೊಗೊತಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾರೆ, ಕರುಗಳು ಹಾಕ್ಸ್ಕೊಂತೀವಿ ಇಲ್ಲಿ. ಹಾಂ ಆ ಕಡೆ ಹಾಕ್ಸ್ಕೊಳೋದಿಲ್ಲ, ಬೇಸಾಯ ಮಾಡಬೇಕು ಅಂದರೆ ಆ ಕಡೆ ಅಷ್ಟೇ ಕಷ್ಟ ಇರುತ್ತೆ ಕೆಲಸ. ಅವ್ರಿಗೇನಂದ್ರೆ ಹೋರಿಗಳಿಗಿಂತ ಚುರುಕು ಅಂತ ಹೇಳ್ತಾರೆ ಅವರು. ಹಾಂ 2,000 ಅದು ದುಡಿತಾರೆ. ಇವಕ್ಕೇನು ಬೂಸ ಇಡ್ತೀರಾ? ವ್ಯಾಪಾರ ಬಂದು ಕೊಟ್ಬಿಡ್ತೀರಾ? ಹಾಂ ಹಾಂ.